ಹಲೋ ನಮಸ್ಕಾರ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪ್ರೆಸೆಂಟ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಜಯ್ ವೀರಪ್ಪ ಎಲ್ಲರಿಗೂ ಭವಿಷ್ಯದ ಬಗ್ಗೆ ಸಾಕಷ್ಟು ಕಾಳಜಿ ಇರುತ್ತೆ ಸೊ ಭವಿಷ್ಯ ಉಜ್ವಲವಾಗಿರಬೇಕು ಅಂದರೆ ಶಿಕ್ಷಣ ಬಹಳ ಅವಶ್ಯಕ ಆಗುತ್ತೆ ಉತ್ತಮ ಶಿಕ್ಷಣ ಮತ್ತು ಗುಣಮಟ್ಟದ ಶಿಕ್ಷಣ ನಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ನಮಗೆ ಭವಿಷ್ಯದ ದಿನಗಳಲ್ಲಿ ಯಶಸ್ಸನ್ನು ತಂದುಕೊಡುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಸೊ ಆ ರೀತಿಯ ಉತ್ತಮ ಮತ್ತು ಗುಣಮಟ್ಟದ ಶಿಕ್ಷಣದ ಹುಡುಕಾಟದಲ್ಲಿರೋರಿಗೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ಉಪಯುಕ್ತ ಆಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಇವತ್ತು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಆವಾಗ ಇನ್ನಷ್ಟು ತಿಳಿಸ್ಕೊಡ್ಲಿಕ್ಕೆ ಇಬ್ಬರು ಗೆಸ್ಟ್ಸ್ ನಮ್ಮ ಜೊತೆಗಿದ್ದಾರೆ ಮೊದಲು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೊದಲನೇದಾಗಿ ಆರ್ ಉಪೇಂದ್ರ ಶೆಟ್ಟಿಯವರು ಚೇರ್ಮನ್ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಯ್ ಸರ್ ವೆಲ್ಕಮ್ ಟು ನಮಸ್ಕಾರ ಮತ್ತೊಬ್ರು ಹೆಚ್ ಆರ್ ಕೌಶಿಕ್ ಅವರು ಇಂಡಿಯನ್ ರೆವಿನ್ಯೂ ಸರ್ವಿಸ್ ರೀಸೆಂಟ್ ಪಿ ಯು ಎಸ್ ಸಿ ರಿಸಲ್ಟಲ್ಲಿ ತ್ರ 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 ರ್ಯಾಂಕ್ ಬಂದಿದೆ ಜೊತೆಗೆ ಐ ಎ ಎಸ್ ಕೇಡರ್ನ ಎಕ್ಸ್ಪೆಕ್ಟೇಷನಲ್ಲಿ ಕೂಡ ಇದ್ದಾರೆ ಹಲೋ ಸರ್ ವೆಲ್ಕಮ್ ಟು ದೇಶ ಸರ್ ಮೊದಲಿಗೆ ನಿಮ್ಮಿಂದ ಶುರು ಮಾಡೋದಾದರೆ ಸೊ ಈ ಇಂಟಿಗ್ರೇಟೆಡ್ ಕಾಲೇಜನ್ನು ಪ್ರಾರಂಭ ಮಾಡೋ ಹಿಂದೆ ಇದ್ದಿದ್ದಂತಹ ಉದ್ದೇಶ ಯಾವ ಕಾರಣಕ್ಕಾಗಿ ಇಂಟಿಗ್ರೇಟೆಡ್ ಕಾಲೇಜನ್ನು ಮಾಡಿದ್ರೆ ಮತ್ತು ವಿದ್ಯಾರ್ಥಿಗಳಿಗೆ ಇದು ಯಾವ ರೀತಿ ಹೆಚ್ಚಿನ ಉಪಯೋಗ ತಂದು ಕೊಡುತ್ತೆ ಆ ಬಗ್ಗೆ ಹೇಳಿ ನಾವು ಸುಮಾರು ಇಪ್ಪತ್ತೊಂದು ವರ್ಷಗಳ ಹಿಂದೆ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಅದು ಐ ಎ ಎಸ್ ಮತ್ತು ಕೆ ಎ ಎಸ್ ಎಕ್ಸಾಮ್ಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆಯಾಗಿತ್ತು ಆದರೆ ಅದಾದ ನಂತರ ಸುಮಾರು ಒಂದು ಹದಿನೈದು ಹದಿನೆಂಟು ವರ್ಷಗಳು ಆಗ್ತಾ ಇದ್ದಾಗೆ ಆ ಸಂಸ್ಥೆಗೆ ನಾನು ಈ ಹುಡುಗರಿಗೆ ಇಂಟಿಗ್ರೇಟೆಡ್ ಅಂತ ಹೇಳಿದರೆ ಡಿಗ್ರಿ ಜೊತೆಯಲ್ಲೇ ಟ್ರೈನಿಂಗ್ ಮಾಡಿದ್ರೆ ತುಂಬ ಯಶಸ್ವಿಗೆ ಭಾಳ ಅನುಕೂಲ ಆಗುತ್ತೆ ಆದ್ದರಿಂದ ಅವರಿಗೆ ನಾವು ಅವರು ಡಿಗ್ರಿ ಮಾಡ್ತಾನೆ ಬಿ ಎ ಇರ್ಬೋದು ಅಥವಾ ಬಿ ಕಾಮ್ ಇರ್ಬೋದು ಅಥವಾ ಎಲ್ ಎಲ್ ಬಿ ಅಂತ ಕೋರ್ಸ್ಗಳು ಇರ್ಬೋದು ಇವುಗಳ ಜೊತೆಗೆ ನಾವು ಇವರಿಗೆ ತರಬೇತಿ ಮಾಡಬೇಕು ಆ ತರಬೇತಿಯಿಂದಾಗಿ ಭಾಳ ಯಂಗಿರುವಾಗಲೇ ಅವರು ಆಫೀಸರ್ಸ್ ಆಗ್ತಾರೆ ಅನ್ನೋಂಥ ಯೋಜನೆಯನ್ನಿಟ್ಟು ಇಟ್ಟು ಈ ಇಂಟಿಗ್ರೇಟೆಡ್ ವಿತ್ ಡಿಗ್ರಿ ಪ್ರೋಗ್ರಾಮ್ ಜೊತೆಗೆ ನಾವು ಆರಂಭ ಮಾಡೋದು ಸೊ ಅಂತ ಹೇಳಿದರೆ ಎಲ್ಲವೂ ಒಂದೇ ಇನ್ಸ್ಟಿಟ್ಯೂಷನಲ್ಲಿ ಸ್ಟೂಡೆಂಟ್ಸ್ಗೆ ಲಭ್ಯ ಆಗಲಿ ಅನ್ನೋದು ಯಾರಿಗೆ ಐ ಎ ಎಸ್ ಮಾಡಬೇಕು ಅಂತ ಭವಿಷ್ಯದಲ್ಲಿ ಐ ಎ ಎಸ್ ಅಥವಾ ಐ ಪಿ ಎಸ್ ಮಾಡಬೇಕು ಅಂತ ಭವಿಷ್ಯದಲ್ಲಿ ಯಾರಿಗೆ ಈವಾಗಲಿ ಯೋಚನೆ ಮಾಡಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದಕ್ಕೆ ಇಂಟಿಗ್ರೇಟೆಡ್ ಒಂದು ಕ್ಯಾಂಪಸನ್ನು ಮಾಡಿದ್ವಿ ಓಕೆ ಇನ್ನು ಕೌಶಿಕ್ ಅವರೇ ನಿಮ್ಮ ಸಕ್ಸಸ್ ಜರ್ನಿ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಹೇಳಿ ನಾನು ಮೂಲತಃ ಕೊಪ್ಪ ತಾಲೂಕ್ ಚಿಕ್ಕಮಗಳೂರು ಜಿಲ್ಲೆ ನಾನು ಸ್ಕೂಲ್ನಲ್ಲಿರುವಾಗಲಿ ಐ ಎ ಎಸ್ ಅನ್ನೋ ಒಂದು ಕನೆಕ್ಷನಲ್ಲಿ ನೋಡ್ತು ತುಂಬ ಪ್ರತತ ಸತತ ಪ್ರಯತ್ನದಿಂದ ಈ ಬಾರಿ ಕೆಲವು ಬಾರಿ ನನಗೆ ಉತ್ತಮ ರ್ಯಾಂಕ್ ಬಂದು ಇಂಡಿಯನ್ ರೆವಿನ್ಯೂ ಸರ್ವಿಸ್ನಲ್ಲಿ ಸೆಲೆಕ್ಟ್ ಆಗಿದ್ದೆ ಈ ಬಾರಿ ಮತ್ತೆ ಉತ್ತಮ ರ್ಯಾಂಕ್ ಬಂದಿರೋದ್ರಿಂದ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಾನು ನನ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ನಾನು ಕೂಡ ಉಪೇಂದ್ರ ಶೆಟ್ಟಿ ಸರ್ ಅವರ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅತಿಗುಪ್ಪಿನಲ್ಲಿರೋದಲ್ಲಿ ಅಲ್ಲಿ ನಾನು ಜಾಯ್ನ್ ಆಗಿ ನನ್ನ ಇನಿಷಿಯಲ್ ಪ್ರಿಪ್ರೇಷನ್ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಆನಂತರ ಇದೇ ಇನ್ಸ್ಟಿಟ್ಯೂಟ್ನಲ್ಲಿ ನಾನು ಟೀಚರ್ ಟೀಚಿಂಗ್ ಕೂಡ ಮಾಡ್ತಾ ಇದ್ದೆ ಸೊ ಅದೊಂದು ಸಕ್ಸಸ್ ನೋಡಿರೋದು ಬಹಳ ಸಂತೋಷ ಆಗ್ತಾಯಿದೆ ಇವಾಗ ಅಂದ್ರೆ ನೀವು ಇಲ್ಲೇ ಸ್ಟೂಡೆಂಟ್ ಆಗಿದ್ದು ರ್ಯಾಂಕ್ ತಗೊಂಡ್ ಮತ್ತೆ ಇವಾಗ ಅಲ್ಲೇ ಫ್ಯಾಕಲ್ಟಿ ಆಗಿ ಹೌದು ನಾನು ಅಲ್ಲೇ ಸ್ಟೂಡೆಂಟ್ ಆಗಿದ್ದೆ ಎರಡ್ ಸಾವಿರದ ಹದಿಮೂರಲ್ಲಿ ನಾನು ಅಲ್ಲಿ ಜಾಯಿನ್ ಆದೆ ಅದಾದ ನಂತರ ಮತ್ತೆ ಅಲ್ಲೇ ಫ್ಯಾಕಲ್ಟಿ ಆಗಿ ಮೆಂಟರ್ ಆಗಿ ಅವ್ರಿಗೆ ಆಲ್ವೇಸ್ ಗೈಡ್ ಮಾಡ್ತಾ ಇದ್ದೆ ಈಗ ಅಲ್ಲೇ ರ್ಯಾಂಕ್ ಬಂದಿರೋದು ಸಂತೋಷ ಆಗ್ತಾ ಇದೆ ಸೊ ಬೀಯಿಂಗ್ ಅನ್ ಅಲುಮಿನಿ ಸರ್ ಹೌದು ನಿಮ್ಮ ಒಪಿನಿಯನ್ ಏನು ಸ್ಟೂಡೆಂಟ್ಸ್ ಅಥವಾ ಸಾಕಷ್ಟು ಜನ ನೋಡ್ತಾ ಇರ್ತಾರೆ ಅವರಿಗೆಲ್ಲ ಕೋಚಿಂಗ್ ವೈಸ್ ಇರಬಹುದು ಅಥವಾ ನಿಮ್ಮ ಥರನೇ ದೊಡ್ಡ ದೊಡ್ಡ ಇಟ್ಕೊಂಡು ಕೋಚಿಂಗ್ ಅಂತ ಬರ್ತಾರೆ ಅಲುಮಿನಿ ನಿಮ್ಮ ಒಪಿನಿಯನ್ ಹೇಳಿ ಅದ್ರ ಬಗ್ಗೆ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಇವಾಗ ನನಗೆ ಇವಾಗ ಐ ಎ ಎಸ್ ಎಕ್ಸಾಮ್ ಏನು ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಡಿಗ್ರಿ ಎಕ್ಸಾಮ್ ಥರ ಅಲ್ಲ ಐ ಎ ಎಸ್ ಎಕ್ಸಾಮ್ ಇರೋದು ನಾನು ನನಗೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಿಲ್ಲದೆ ಇರುವಾಗ ನಾನು ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಸೇರಿದ್ದು ನನಗೆ ಬಹಳ ಹೆಲ್ಪ್ ಆಯಿತು ಏನಕ್ಕೆ ಒಂದು ದಾರಿ ಮೂಡ್ಕೊಡ್ತು ಆಮೇಲೆ ನಾನೇ ಅಲ್ಲಿ ಟೀಚರ್ ಆಗಿರುವಾಗಲೂ ಕೂಡ ನಮಗೆ ಕ್ವಾಲಿಟಿಗೆ ಯಾವತ್ತೂ ಕಾಂಪ್ರಮೈಸ್ ಮಾಡಬಾರ್ದು ಏನೇ ಆಗಲಿ ಯು ಶುಡ್ ನೆವರ್ ಕಾಂಪ್ರಮೈಸ್ ಆನ್ ಕ್ವಾಲಿಟಿ ಅನ್ನೋದು ಫಸ್ಟ್ ಮಂತ್ರ ಆಗಿತ್ತು ಯು ಸಿ ಸಿನಲ್ಲಿ ಈಗ ಒಂದು ಯುನೀಕ್ ಮಾಡೆಲ್ ಏನು ಮಾಡಿದರೆ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಡಿಗ್ರಿ ಓದುವಾಗಲೇ ಅವರು ಸಿವಿಲ್ ಸರ್ವಿಸ್ ತಯಾರಿ ಮಾಡಿದ್ರೆ ಇವಾಗ ನಾವೆಲ್ಲ ಡಿಗ್ರಿ ಮಾಡಿ ಎಷ್ಟೋ ವರ್ಷದ ನಂತರ ನಾವು ಸಿವಿಲ್ ಸರ್ವಿಸ್ ತಯಾರಿ ಮಾಡೋದು ತುಂಬ ವರ್ಷ ವೇಸ್ಟ್ ಆಯಿತು ಅನ್ನೋ ಒಂದು ಅಭಿಪ್ರಾಯ ಬಂದುಬಿಡುತ್ತೆ ಅದೇ ಅವರು ಯಂಗ್ ಏಜ್ನಲ್ಲಿ ಅವರು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡಿ ಡಿಗ್ರಿ ಆಗ್ತಿದ್ದಾಗೆ ಅವರು ಎಕ್ಸಾಮ್ ಬರೆದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ಗೆ ಅವರು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿ ಆದರೆ ತುಂಬ ಒಳ್ಳೆ ಕೆರಿಯರ್ ಇರುತ್ತೆ ಮತ್ತು ಡಿಗ್ರಿ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಅದನ್ನು ಉತ್ತಮವಾಗಿ ಉಪಯೋಗ ಮಾಡ್ಕೋಬೋದು ಅದರಿಂದ ಇದು ಒಳ್ಳೆ ಒಂದು ಕಾನ್ಸೆಪ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಅಲ್ಲಿಗೆ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಯಾವ ರೀತಿ ಯಂಗ್ಸ್ಟರ್ಸ್ಗೆ ಒಂದು ದಾರಿದೀಪ ಆಗಿ ಎಕ್ಸಾಂಪಲ್ಸ್ನ ಸೆಟ್ ಮಾಡೋದಕ್ಕೆ ಅನ್ನೋದಕ್ಕೆ ನೀವು ಒಂದು ಒಂದೊಳ್ಳೆ ಎಕ್ಸಾಂಪಲ್ ಆಗ್ತಿರತ್ತೆ ನನ್ನ ಜೊತೆಗೆ ಉಪೇಂದ್ರ ಶೆಟ್ಟಿ ಅವರೇ ಈ ಇನ್ಸ್ಟಿಟ್ಯೂಷನ್ನಲ್ಲಿ ಯಾವೆಲ್ಲ ಕೋರ್ಸ್ಗಳು ಲಭ್ಯ ಇದೆ ಜೊತೆಗೆ ಅದಕ್ಕೆ ಯಾವ ರೀತಿಯ ಪ್ರಿಪ್ರೇಷನ್ಸ್ ಸ್ಟೂಡೆಂಟ್ಸ್ಗೆ ನೀವು ಮಾಡಿಕೊಡ್ತೀರಾ ಆ ಬಗ್ಗೆ ತಿಳಿಸ್ಕೊಡಿ ನಾವೀಗ ಇದು ಕರ್ನಾಟಕದಲ್ಲಿ ಒಂದು ಯುನೀಕ್ ಆದಂಥ ಆರ್ಗನೈಜೇಷನ್ಸ್ ನಾವು ಏನು ಚಿಂತೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಬಹುಶಃ ವಿದ್ಯಾರ್ಥಿಗಳಿಗೆ ಅವರ ಯಂಗ್ ಅನುಕೂಲ ಆಗೋದಕ್ಕೋಸ್ಕರ ಅವರಿಗೆ ಡಿಗ್ರಿ ಜೊತೆಗೆ ಟ್ರೈನಿಂಗ್ ಕೊಡತಕ್ಕಂಥ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಈಗ ಬಿ ಕಾಮ್ ಇದೆ ಮೂರು ವರ್ಷದ್ದು ಹಾಗೂ ಮೂರು ವರ್ಷಗಳ ಕಾಲ ಬಿ ಎ ಅಭ್ಯಾಸ ಮಾಡ್ಬೋದು ಹಾಗೆ ಬಿ ಎ ಮತ್ತು ಎಲ್ ಎಲ್ ಬಿ ಬಿ ಎಲ್ ಎಲ್ ಬಿ ಫೈವ್ ಇಯರ್ಸ್ ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಈ ಕೋರ್ಸ್ಗಳ ಜೊತೆಗೆ ಅವರಿಗೆ ಯೂನಿವರ್ಸಿಟಿಯ ಏನೂ ಪಾಠಗಳು ನಡೆಯುತ್ತೆ ಹಾಗೆ ಯು ಪಿ ಸಿಗೆ ಸಂಬಂಧಪಟ್ಟಂಥ ಪಾಠಗಳು ಕೂಡ ಅವರಿಗೆ ನಡೆಯುತ್ತೆ ಆದ್ದರಿಂದ ಅವರಿಗೆ ಭಾಳ ಯಂಗ್ ಏಜ್ ಸರ್ವಿಸ್ ಸರ್ವಿಸ್ಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್ ಇನ್ನು ಕೋಚಿಂಗ್ ಸೆಂಟರ್ ನಾ ವಿಚಾರಕ್ಕೆ ಬಂದೆ ಅಲ್ಲಿಂದಲೇ ಎಲ್ಲ ಪ್ರಾರಂಭ ಆಗಿದ್ದು ಅಂತ ಹೇಳ್ತಾ ಇದ್ರಿ ಸೊ ಆಲ್ಮೋಸ್ಟ್ ಇಪ್ಪತ್ತೊಂದನೇ ವರ್ಷ ಜರ್ನಿ ನಡೀತಾ ಇದೆ ಇವಾಗ ಸಕ್ಸೆಸ್ಫುಲಿ ಆ ಬಗ್ಗೆ ಹೇಳಿ ಅದೇ ನನಗೆ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ಸ್ನೇಹಿತರು ಅಶೋಕ್ ಗೌಡ್ರು ಅಂತ ಇದ್ದರು ಅವರು ಮತ್ತು ಈಗ ರವಿಕುಮಾರ್ ಅಂತ ಇದ್ದಾರೆ ಅವರು ಐ ಎ ಎಸ್ ಆಗಿದ್ದಾರೆ ಹಾಗೆ ಕಿರಣ್ ಅಂತಿದ್ದಾರೆ ಅವರು ಸಹ ಇಂಡಿಯನ್ ರೈಲ್ವೆ ಸರ್ವಿಸ್ನಲ್ಲಿ ಭಾಳ ಎಂಗೇಜಿಗೆ ಆಫೀಸರ್ ಆಗಿ ಹೋಗಿದ್ದಾರೆ ನಾವೆಲ್ಲ ನನ್ನ ಬ್ರದರ್ ವಿನಯ್ ಅಂತಿದ್ದರು ನಾವೆಲ್ಲ ಸೇರಿ ಒಟ್ಟಿಗೆ ಒಂದು ಐ ಎ ಎಸ್ ಇನ್ಸ್ಟಿಟ್ಯೂಟನ್ನು ಪ್ರಾರಂಭ ಮಾಡೋದಕ್ಕೆ ಆರಂಭಿಸಿದ್ವಿ ಇಪ್ಪತ್ತು ವರ್ಷಗಳ ಹಿಂದೆ ಆವಾಗ ವಿಜಯನಗರದಲ್ಲಿ ಯಾರೂ ಐ ಎ ಎಸ್ ಕೋಚಿಂಗನ್ನು ಸ್ಟಾರ್ಟ್ ಮಾಡಿರಲಿಲ್ಲ ಕರ್ನಾಟಕದಲ್ಲಿ ನಾವು ಒಂದು ಹೊಸ ಕ್ರಾಂತಿಯನ್ನು ಮೂಡಿಸಿದ್ವಿ ಅವಾಗ ಡೆಲ್ಲಿಯಿಂದ ಆಫೀಸ್ ಸರ್ ಡೆಲ್ಲಿಯಿಂದ ಫ್ಯಾಕಲ್ಟಿಗಳು ಕರೆಸೋದು ಹಾಗೂ ಹೈದ್ರಾಬಾದ್ನಿಂದ ಕರೆಸ್ತಕ್ಕಂಥದ್ದು ಲಕ್ನೋದಿಂದ ಕರೆಸ್ತಕ್ಕಂಥದ್ದನ್ನು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಆರಂಭಿಸಿದ್ವಿ ಅದರಿಂದ ನಮ್ಗೆ ಒಳ್ಳೊಳ್ಳೆ ರ್ಯಾಂಕ್ಸ್ಗಳು ಬಂದು ಮತ್ತು ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲ ಆಯಿತು ಈ ಸಂಸ್ಥೆ ಹಾಗೆ ಈ ಸಂಸ್ಥೆ ನಡೆಸ್ತಾ ಇದ್ದಾಗೆ ನನಗನಿಸ್ತು ಯಾಕೆ ನಾವು ಹುಡುಗರಿಗೆ ಡಿಗ್ರಿ ಜೊತೆಗೆ ತರಬೇತಿ ಕೊಡಬಾರ್ದು ಮೊದಲೇ ಅವರಿಗೆ ತರಬೇತಿ ಕೊಟ್ಟರೆ ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಹೊಸ ಯೋಚನೆ ಒಂದು ಹೊಸ ಪರಿಕಲ್ಪನೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಇದನ್ನು ತಂದಿದ್ದೇವೆ ಈ ಬಾರಿ ನಾಲ್ಕನೇ ವರ್ಷಕ್ಕೆ ಈ ಕಾಲೇಜು ಪಾದಾರ್ಪಣೆ ಇದೆ ಅಂಥ ಸಂದರ್ಭದಲ್ಲಿ ನಾನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ನಿಮಗೆ ಐ ಎ ಎಸ್ ಅಥವಾ ಐ ಪಿ ಎಸ್ ಆಗ್ತಕ್ಕಂಥ ಕನಸನ್ನು ನೀವು ಹೊಂದಿದರೆ ನೀವು ಈವಾಗ್ಲಿಂದನೇ ತಯಾರಿ ಮಾಡಿ ನಿಮ್ಮ ಡಿಗ್ರಿ ಜೊತೆಗೇನೆ ತಯಾರಿ ಮಾಡಿ ಡಿಗ್ರಿ ಜೊತೆಗೆ ತಯಾರಿ ಮಾಡೋದಕ್ಕೆ ನಮ್ಮ ಕಾಲೇಜು ಭಾಳ ನಿಮಗೆ ಸಹಾಯ ಮಾಡುತ್ತೆ ಆದ್ದರಿಂದ ಇಲ್ಲಿ ನೀವು ಸೇರ್ಕೋಬೋದು ಅನ್ನತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಹಾಗೆ ಸರ್ ಈಗ ಕೋಚಿಂಗ್ ಸೆಂಟರನ್ನು ಪ್ರಾರಂಭ ಮಾಡಿದಂಥ ದಿನಗಳಲ್ಲಿ ಅವತ್ತಿಗೆ ನಿಮಗೆ ಆ ವಿಷನ್ ಇತ್ತಾ ಮುಂದೊಂದು ದಿನ ಈ ರೀತಿ ಒಂದು ಇನ್ಸ್ಟಿಟ್ಯೂಷನ್ ಮಾಡಬೇಕು ನಾವು ಅಂತ ಹೇಳಿ ಅಥವಾ ಅದರ ಸಕ್ಸಸ್ನಲ್ಲಿ ತಂತಾನೆ ನಡ್ಕೊಂಡು ಬಂದಿದ್ದ ಹೇಗೆ ಆ ಬಗ್ಗೆ ಹೇಳಿ ಇಲ್ಲ ಮೊದಲು ನಮಗೆ ಆ ವಿಷನ್ಸ್ ಇರಲಿಲ್ಲ ಆ ಈ ರೀತಿ ಒಂದು ಕಾಲೇಜ್ ಕಾನ್ಸೆಪ್ಟ್ ಮಾಡಬೇಕು ಅಂತ ಇರಲಿಲ್ಲ ಬಟ್ ಕೋಚಿಂಗ್ ಸೆಂಟರ್ನಲ್ಲಿ ನಾನು ನೋಡಿದಾಗ ಎಲ್ಲರೂ ಇಂಜಿನಿಯರ್ಸ್ ಬರ್ತಾ ಇದ್ರು ಡಾಕ್ಟರ್ಸ್ಗಳು ಬರ್ತಾ ಇದ್ರು ಮತ್ತು ಡಿಗ್ರಿ ಮಾಡಿದವರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದವರು ಬರ್ತಾ ಇದ್ರು ಎಲ್ಲರೂ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ರು ಅವರು ಇವಾಗಲೇ ಹೇಳಿದ್ರು ಇಂಜಿನಿಯರ್ ಆದಮೇಲೆ ನಾನು ಸ್ಟಾರ್ಟ್ ಮಾಡ್ತಾ ಬರುವಾಗ ನನಗೆ ಈ ಎಕ್ಸಾಮ್ ಬಗ್ಗೆ ಐಡಿಯಾ ಇರಲಿಲ್ಲ ಅಂತ ನಿಜವಾಗ್ಲೂ ಬರೋ ಹೊತ್ತಿಗೆ ಐಡಿಯಾ ಇದ್ದರೆ ಆದಷ್ಟು ಬೇಗ ಈ ಎಕ್ಸಾಮನ್ನು ಸಕ್ಸಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಮಗೆ ಈ ವಿದ್ಯಾರ್ಥಿಗಳ ಜೊತೆ ಟ್ರೈನಿಂಗ್ ಮಾಡ್ತಾ ಮಾಡ್ತಾ ಈ ಒಂದು ಹೊಸ ಕಲ್ಪನೆ ಹುಟ್ಟುಕೊಂತು ಇವರಿಗೆ ಮೊದಲೇ ಟ್ರೈನಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಹ್ಯಾಗೂ ಒಂದು ಎಲ್ಲಾದರೂ ಒಂದು ಕಡೆ ಇವರು ಡಿಗ್ರಿ ಮಾಡಲೇಬೇಕು ಆ ಡಿಗ್ರಿ ಮಾಡುವಂಥ ಸಂದರ್ಭದಲ್ಲೇ ಹುಡುಗರಿಗೆ ಟ್ರೈನ್ ಅಪ್ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ಅನ್ನತಕ್ಕಂಥ ಒಂದು ಈ ಕಾನ್ಸೆಪ್ಟನ್ನು ತಂದ್ವಿ ಈ ಕಾನ್ಸೆಪ್ಟ್ ಆಲ್ರೆಡಿ ನಾರ್ತ್ ಇಂಡಿಯಾ ಕಡೆಯಲ್ಲಿ ಇದೆ ಅದರಿಂದ ನಾರ್ತ್ ಇಂಡಿಯಾದಲ್ಲಿ ಭಾಳಷ್ಟು ಅಧಿಕಾರಿಗಳು ಜಾಸ್ತಿ ಬರ್ತಾ ಇದ್ದಾರೆ ಸೌತ್ ಇಂಡಿಯಾಕ್ಕೆ ಕಂಪೇರ್ ಮಾಡಿದ್ರೆ ಅದರಿಂದ ಕರ್ನಾಟಕದಿಂದ ಜಾಸ್ತಿ ಜನ ಬರಲಿಕ್ಕೆ ಅನುಕೂಲ ಆಗುತ್ತೆ ಅನ್ನತಕ್ಕಂಥ ಒಂದು ಉದ್ದೇಶವನ್ನು ನಾವು ಹೊಂದಿದ್ದೇವೆ

ಅಂತ ಖಂಡಿತ ಉಲ್ಲಾಸ್ ಏನಾಗುತ್ತೆ ಡಿಗ್ರಿ ಡೇಸ್ ನಿಮಗೆ ತುಂಬಾ ಫ್ರೀ ಟೈಮ್ ಸಿಗುತ್ತೆ ನಾವೆಲ್ಲ ಡಿಗ್ರಿ ಮಾಡುವಾಗ ನಿಮ್ ಎಲ್ಲರೂ ಗೊತ್ತು ಡಿಗ್ರಿ ಡೇಸ್ ಅಲ್ಲಿ ಫುಲ್ ಟೈಮ್ ಏನ್ ಕ್ಲಾಸಸ್ ಇರೋಲ್ಲ ನಿಮಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಅವಾಗ ನೀವು ಖಂಡಿತ ನೀವು ಡಿಗ್ರಿ ಡೇಸ್ ನಲ್ಲೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಸಹಾಯ ಆಗುತ್ತೆ ಸೊ ಇವಾಗ ಸರಿ ಹೇಳ್ತಿರೋ ಹಾಗೆ ನೀವು ಡಿಗ್ರಿ ಡೇಸ್ ನಲ್ಲಿ ನೀವು ಮೂರು ವರ್ಷ ಡಿಗ್ರಿ ಏನು ಹೋಗ್ತೀರ ಆ ನಲ್ಲೇ ನೀವು ಆದಷ್ಟು ನಿಮ್ಮ ಸಿವಿಲ್ ಸರ್ವಿಸ್ ಬೇಕಾಗಿರೋ ಯು ಪಿ ಎಸ್ ಸಿಗೆ ಬೇಕಾಗಿರೋ ಪ್ರಿಪರೇಷನ್ ನೀವು ಮುಗಿಸ್ಕೊಂಡ್ರೆ ಖಂಡಿತವಾಗಿ ನೀವು ಡಿಗ್ರಿ ಮುಗಿತಿದ್ದಾಗ ನೀವು ಎಕ್ಸಾಮ್ ತಗೊಂಡು ತುಂಬಾ ಕಿರಿ ಏಜ್ ನಲ್ಲೇ ನೀವು ಅಧಿಕಾರಿ ಆಗ್ಬೋದು ಅದರಿಂದ ನೀವೇನು ಯೋಚನೆ ಇಟ್ಕೊಂಡಿರೋ ತುಂಬಾ ಒಳ್ಳೆಯ ಯೋಚನೆ ಹಾಗೆ ಪ್ರೊಸೀಡ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಉಲ್ಲಾಸ್ ಕಾಲ್ ಮಾಡಿ ಮಾತಾಡಿದ್ದಕ್ಕೆ ಹಾಗೆ ಕೌಶಿಕ್ ಅವರ ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮುಂದೆ ಬ್ಯೂರೋಕ್ರೇಟ್ಸ್ ಆಗಬೇಕು ಅಂತ ಆಸೆ ಇರುತ್ತೆ ಬೇರೆ ಬೇರೆ ಎಕ್ಸಾಮ್ಸ್ ನ ಬರೀಬೇಕು ಅಂತ ಆಸೆ ಇರುತ್ತೆ ಬಟ್ ರೈಟ್ ಫ್ರಮ್ ದಿ ಮೆಟೀರಿಯಲ್ಸ್ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಬರ್ತಾರೆ ಒಂದು ಗೈಡ್ ಲೈನ್ಸ್ ಇರಲ್ಲ ಪ್ರಾಪರ್ ಮೆಟೀರಿಯಲ್ಸ್ ಅಥವಾ ಸ್ಟಡೀಸ್ ಇರಲ್ಲ ಆ ಎಲ್ಲ ವಿಚಾರವಾಗಿ ಈ ಸರ್ವಿಸ್ ಸೆಂಟರ್ನಲ್ಲಿ ಯಾವ ರೀತಿ ಸ್ಟೂಡೆಂಟ್ಸ್ನ ಪಾಲಿಷ್ ಮಾಡಿ ಕರೆಕ್ಟ್ ಸ್ಟ್ರೀಮ್ ಲೈನರ್ ಕರ್ಕೊಂಡು ಹೋಗ್ತಾರೆ ಆ ಬಗ್ಗೆ ಹೇಳ್ಕೊಡಿ ಮೊದಲನೇದಾಗಿ ನೀವು ಹೇಳಿದಾಗೆ ಯು ಪಿ ಎಸ್ ಸಿ ಎಕ್ಸಾಮ್ ಏನಿದೆ ತುಂಬಾ ವಾಸ್ಟ್ ಸಿಲೆಬಸ್ ಇರುತ್ತೆ ಈ ಎಕ್ಸಾಮ್ನಲ್ಲಿ ಆದ್ದರಿಂದ ಮೆಟೀರಿಯಲ್ಸ್ ಬೇಕಾಗುತ್ತೆ ಮೈನು ನಾವು ಹೋಗೋ ಡೈರೆಕ್ಷನ್ ಏನು ಅನ್ನೋದು ಗೊತ್ತಾಗಲ್ಲ ಏನಕ್ಕೆ ಡಿಗ್ರಿ ಎಕ್ಸಾಮ್ ಥರ ಇದನ್ನು ಓದಲಿಕ್ಕೆ ಆಗಲ್ಲ ತುಂಬ ಅನಾಲಿಸಿಸ್ ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಫ್ಯಾಕಲ್ಟಿ ಕ್ವಾಲಿಟಿ ಇಂಪ್ರೂವ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರೆಗ್ಯುಲರ್ ಆಗಿ ಒಬ್ಬರು ಮೆಂಟರ್ಶಿಪ್ ಇದ್ದು ಆ ಮೆಂಟರ್ಸಿಂದ ರೆಗ್ಯುಲರ್ ಆಗಿ ಮಾನಿಟರ್ ಮಾಡಿ ಅಂದರೆ ಏನು ತಪ್ಪು ಮಾಡ್ತಾ ಇದ್ದೀವಿ ಅದನ್ನು ಹೇಗೆ ತಿದ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ತುಂಬ ಕೆಲಸ ನಡೀತಾ ಇದೆ ಹಾಗೆ ನನಗೆ ತುಂಬ ಸಹಾಯ ಆಗಿದೆ ಆ ನಿಟ್ಟಿನಲ್ಲಿ ಯಾವುದೇ ಈ ನಮ್ಮ ಕೋಚಿಂಗ್ ಸೆಂಟರ್ ಏನಿದೆ ತುಂಬಾ ಸಹಾಯ ಮಾಡಿದೆ ನಮ್ಮ ನಮ್ಮ ತಪ್ಪುಗಳನ್ನು ತಿದ್ಕೊಳ್ಳಿಕ್ಕೆ ತುಂಬಾ ಸಹಾಯ ಮಾಡಿದೆ ಅದೇ ಯಾವ ಸಂದರ್ಭದಲ್ಲಿ ಶುರು ಮಾಡಿದ್ರೆ ಒಳ್ಳೆಯದು ವಿದ್ಯಾರ್ಥಿಗಳು ಇದನ್ನು ಅಂತ ಅನಿಸುತ್ತೆ ಆ ಬಗ್ಗೆ ನಿಮ್ಮ ಅನುಭವ ಹೇಳಿ ಎಲ್ಲೊಂದು ಕಡೆ ಇವಾಗ ನನಗೇನಾಗ್ತಿತ್ತು ಅಂದರೆ ನನಗೂ ತುಂಬ ಚಿಕ್ಕಲ್ಲೇ ಆಸೆ ಇದ್ರೂ ಕೂಡ ಕೆಲವೊಂದು ಕಾರಣಗಳಿಂದ ನಾನು ತುಂಬ ಬೇಗ ಸ ಶುರು ಮಾಡಲಿಕ್ಕಾಗಿಲ್ಲ ಬಟ್ ಯಾರಿಗೆ ಸಹಾಯ ಐ ಮೀನ್ ಸಾಧ್ಯ ಇದೆ ಆದಷ್ಟು ಅವರು ಡಿಗ್ರಿ ಡೇಸ್ನಲ್ಲಿ ಪ್ಲಸ್ ಟು ಅಥವಾ ಪಿ ಯು ಸಿ ಅಂತ ಏನು ಹೇಳ್ತೀವಿ ಅದಕ್ಕೆ ಅದು ಮುಗಿದ ನಂತರ ಡಿಗ್ರಿ ಡೇಸ್ನಲ್ಲೇ ಅವರ ತಯಾರಿ ಶುರು ಮಾಡಿದ್ರೆ ತುಂಬ ಸಹಾಯ ಆಗುತ್ತೆ ಒಂದು ಮೂರು ವರ್ಷ ಡಿಗ್ರಿ ಅಷ್ಟೊತ್ತಿಗೆ ಅವರು ಕಂಪ್ಲೀಟ್ ಪ್ರಿಪರೇಷನ್ ಮುಗಿಸಿ ಡಿಗ್ರಿ ಮುಗುತ್ತಿದ್ದಾಗೆ ಪರೀಕ್ಷೆ ತಗೋಬಹುದು ಅದರಿಂದ ಡಿಗ್ರಿ ಡೇಸ್ನಲ್ಲೇ ಶುರು ಮಾಡೋದು ತುಂಬ ಉಪಯೋಗ ಉಪಯುಕ್ತ ಆಗಿದೆ ಏನು ಸರ್ ಈಗ ಕೌಶಿಕ್ ಅವರೇ ಹಾಗೆ ಕೆಲವೊಂದು ತೊಂದರೆಗಳಿರುತ್ತೆ ಕೆಲವರಿಗೆ ಒಟ್ಟೊಟ್ಟಿಗೆ ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿರೋಕ್ಕಾಗೋದಿಲ್ಲ ಸೊ ಆ ಉದ್ದೇಶ ಇಟ್ಕೊಂಡು ಡಿಗ್ರಿ ಜೊತೆಗೇ ಪ್ರಿಪ್ರೇಷನ್ಸ್ ಇರಲಿ ಅನ್ನೋ ಐಡಿಯಾದಿಂದ ನಿಮಗೆ ಇನ್ಸ್ಟಿಟ್ಯೂಷನೇ ಮಾಡಿದ್ದೀರಿ ನಿಮ್ಗೆ ಈ ಐಡಿಯಾ ಬಂದಿದ್ದು ಹೇಗೆ ಆ ಬಗ್ಗೆ ಹೇಳಿ ಇದು ವೀರಪ್ಪ ಕಮಿಟಿ ರಿಪೋರ್ಟು ಒಂದು ಸಲ ಬಂದಿತ್ತು ಅಡ್ಮಿನಿಸ್ಟ್ರೇಷನ್ಸ್ ಬಗ್ಗೆ ಆ ಹೊತ್ತಿಗೆ ನಾವು ಕೂಡ ಚರ್ಚೆ ಮಾಡ್ತಾ ಇದ್ವಿ ಕೇಂದ್ರ ಸರ್ಕಾರದ ಮುಂದೆ ಈ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಿಗೆ ಹೋಗೋರಿಗೆ ಭಾಳ ಯಂಗೇಜಲ್ಲೇ ಟ್ರೈನ್ ಅಪ್ ಮಾಡಿ ಅವರನ್ನು ಭವಿಷ್ಯ ರೂಪಿಸಬೇಕು ಅನ್ನತಕ್ಕಂಥ ಒಂದು ಕಾನ್ಸೆಪ್ಟ್ ಇತ್ತು ಆ ಕಾನ್ಸೆಪ್ಟಿನ ಜೊತೆಗೆ ನಾವು ಕೂಡ ಈ ಯೋಚನೆ ಮಾಡ್ತಾ ಇದ್ವಿ ಈ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ ಟೀಮ್ ಆಫ್ ಆಫೀಸರ್ಸ್ ಇದ್ವಿ ನಾವೆಲ್ಲ ಆ ಹೊತ್ತಿನಲ್ಲಿ ಇದು ಸುಮಾರು ಟೂ ತೌಸಂಡ್ ನೈನ್ ಟೆನ್ ಹೊತ್ತಿನಲ್ಲಿ ನನಗೆ ಇದನ್ನು ಮಾಡಬೇಕು ಅಂತ ಬಂತು ಆವಾಗ ಇದನ್ನೆಲ್ಲ ನೋಡಿದಾಗ ಕಾಲೇಜ್ ಮಾಡಬೇಕು ಕಾಲೇಜ್ ಮಾಡಬೇಕಂದ್ರೆ ನಾವು ತುಂಬ ರಿಸ್ಕ್ ತಗೋಬೇಕಾಗತ್ತೆ ಸಣ್ಣದಾಗಿ ಮಾಡೋದಕ್ಕಾಗೋದಿಲ್ಲ ಸುಮಾರೊಂದು ಎಂಟತ್ತು ಎಕರೆ ಜಮೀನುಗಳಾದರೂ ಬೇಕಾಗತ್ತೆ ಆದ್ದರಿಂದ ಈ ಕಾನ್ಸೆಪ್ಟ್ ನನಗೆ ಹೊರಗೆ ಲೇಟ್ ಲೇಟಾಯಿತು ನಾವು ಈಗ ಮಾಡಿರ್ತಕ್ಕಂಥ ಏನು ಈ ಕ್ಯಾಂಪಸ್ ಇದೆ ಸುಮಾರು ಹತ್ತು ಎಕರೆ ವಿಸ್ತೀರ್ಣದಲ್ಲಿ ಮಾಡಿದ್ದೇವೆ ಅಲ್ಲಿ ಹುಡುಗರಿಗೆ ಹಾಸ್ಟೆಲ್ ಫೆಸಿಲಿಟೀಸ್ಗಳನ್ನು ಕೊಟ್ಟಿದ್ದೇವೆ ಆದ್ದರಿಂದ ಈ ಕಾನ್ಸೆಪ್ಟ್ ನನಗೆ ಹೊರಗೆ ಬರಲಿಕ್ಕೆ ಲೇಟ್ ಆಯಿತು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಹೊತ್ತಿಗೆ ಇದು ಕಾರ್ಯರೂಪಕ್ಕೆ ಬಂತು ಸೊ ಇವಾಗ ನಾಲ್ಕು ವರ್ಷ ಆಗಿದೆ ವರ್ಷ ಅಂದ್ರೆ ಹಾಗೆ ಸಾಧನೆ ಆಗ್ತಾ ಇದೆ ನಿಮ್ಮ ಶಿಕ್ಷಣ ಸಂಸ್ಥೆ ಮೂಲಕ ಈಗ ಪ್ರತಿಯೊಂದು ಸಂಸ್ಥೆಗಳು ಪ್ರಾರಂಭ ಆಗುವ ಹೊತ್ತಿಗೆ ಡೌಟ್ ಇದ್ದೇ ಇರುತ್ತೆ ಬಹಳಷ್ಟು ಜನರಿಗೆ ಆ ಡೌಟ್ಗಳು ನಮ್ಗೆ ಸವಾಲಾಗಿ ನಾವು ತಗೊಳ್ಬೇಕು ಆ ಸವಾಲುಗಳನ್ನ ನಾವು ಮೆಟ್ಟಿ ನಿಲ್ಬೇಕು ಅದೇ ಯಶಸ್ಸು ಈಗ ನಾನು ಯಾರು ಐ ಎ ಎಸ್ ಪ್ರಿಪ್ರೇಷನ್ಸ್ ಮಾಡ್ತಾರೆ ಆ ಹುಡುಗರಿಗೆ ಹೇಳ್ತಕ್ಕಂಥದ್ದು ಅಷ್ಟೇ ಪ್ರತಿ ಸಂದರ್ಭದಲ್ಲೂ ನಿಮ್ಮ ಫ್ಯಾಮಿಲಿ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಬೇರೆಯವರೆಲ್ಲ ನಿಮ್ಮನ್ನು ಟೀಕೆ ಮಾಡ್ಬೋದು ಇದೆಲ್ಲಿ ನಿನ್ನ ಹತ್ರ ಆಗುತ್ತೆ ಅನ್ನೋ ಪ್ರಶ್ನೆ ಕೇಳ್ಬೋದು ಅದಕ್ಕೆಲ್ಲ ನೀವು ರ್ಯಾಂಕ್ ಬರೋದ್ರ ಮೂಲಕ ಉತ್ತರ ಕೊಡಬೇಕು ನಾವು ಈಗ ಈ ರೀತಿ ಈ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಭಾಳಷ್ಟು ಜನ ಮಾತಾಡ್ತಾರೆ ಆದರೆ ನಾವು ಹುಡುಗರನ್ನು ಸರ್ವಿಸಿಗೆ ಕಳಿಸೋದ್ರ ಮೂಲಕ ನಾವು ಉತ್ತರ ಕೊಡಬೇಕಾಗತ್ತೆ ಪ್ರತಿಯೊಂದು ಕಡೆಯಲ್ಲೂ ಟೀಕೆ ಇದ್ದೇ ಇರುತ್ತೆ ಆ ಟೀಕೆ ನಾವು ಮೆಟ್ಟಿ ನಿಲ್ಲಬೇಕು ಮೆಟ್ಟಿ ನಿತ್ರೆ ಯಶಸ್ಸು ಖಂಡಿತವಾಗ್ಲು ಸರ್ ಬಹಳ ಚೆನ್ನಾಗಿ ಹೇಳಿದ್ರಿ ಇನ್ನು ಜೊತೆಗೆ ಕೌಶಿಕ್ ಅವರೇ ಆಪ್ಷನಲ್ ಸಬ್ಜೆಕ್ಟ್ನ ಚೂಸ್ ಮಾಡೋ ವಿಚಾರ ಬಂದಾಗಲೂ ಕೂಡ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಸ್ಟೂಡೆಂಟ್ಸ್ಗೆ ಸೊ ಅದು ನಿಮ್ಮ ವಿಚಾರದಲ್ಲೂ ಕೂಡ ಬೀಂಗ್ ಅನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ನೀವು ಪೊಲಿಟಿಕಲ್ ಸೈನ್ಸ್ನ ಆಪ್ ಮಾಡಿದೀರ ಅನ್ಕೋತೀನಿ ಸೊ ಯಾಕೆ ಮತ್ತೆ ಹೇಗೆ ಆಪ್ಟ್ ಮಾಡ್ಬೋದು ಆ ಬಗ್ಗೆ ಹೇಳಿ ಆಪ್ಷನಲ್ ಐಚ್ಛಿಕ ವಿಷಯ ಅಂತ ಏನು ಹೇಳ್ತೀವಿ ಆಪ್ಷನಲ್ ಸಬ್ಜೆಕ್ಟ್ ಅದು ತುಂಬಾ ಇಂಪಾರ್ಟೆಂಟ್ ಈ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಅಲ್ಲಿ ಒಂದು ಆಪ್ಷನಲ್ ಸಬ್ಕ್ಟ್ ಇಂದ ಎರಡು ಪೇಪರ್ ಒಟ್ಟು ಐನೂರು ಅಂಕ ಬರುತ್ತೆ ಅದರಿಂದ ಅಲ್ಲಿ ಮೊದಲನೇ ಸ್ಟೆಪ್ ಮೊದಲನೇ ತೊಂದರೆ ಆಗೋದು ಎಲ್ಲ ಆಸ್ಪೀರೆಂಟ್ಸ್ಗೆ ಏನು ಅಂದರೆ ಆಪ್ಷನಲ್ ಐಚ್ಛಿಕ ವಿಷಯ ಸೆಲೆಕ್ಟ್ ಮಾಡೋದ್ರಲ್ಲೇ ಇವಾಗ ನೀವೇ ಹೇಳಿದಾಗೆ ನಂದು ಇಂಜಿನಿಯರಿಂಗ್ ನಾನು ಬ್ಯಾಗ್ರೌಂಡ್ ಇದ್ರೂ ಸಹ ನಾನು ಪೊಲಿಟಿಕಲ್ ಸೈನ್ಸ್ ತೊಗೊಂಡು ಏನಕ್ಕೆಂದರೆ ಎಲ್ಲೊಂದು ಕಡೆ ಆ ಇಂಜಿನಿಯರಿಂಗ್ ನಾನು ಅದು ಇಂಜಿನಿಯರಿಂಗ್ ಮುಗಿಸಿ ಒಂದು ಎರಡು ಮೂರು ವರ್ಷ ಕೆಲಸ ಮಾಡ್ತಿದ್ದೆ ಆ ಟಚ್ ಬಿಟ್ಟೋಗಿತ್ತಾ ಓದಿದ್ದೆಲ್ಲ ಅಂತ ಸೊ ನಾನು ಹೇಳೋದು ಏನು ಅಂದರೆ ಆಪ್ಷನಲ್ ವಿಷಯ ಸೆಲೆಕ್ಟ್ ಮಾಡೋತ್ತಿಗೆ ಅವ್ರು ಕೆಲವೊಂದು ನೀತಿ ನಿಯಮ ಅನುಸರಿಸೋದು ಒಳ್ಳೆದು ಮೊದಲನೇದಾಗಿ ಒಂದಾ ಅವರು ಓದಿರೋ ಗ್ರಾಜ್ಯುಯೇಷನ್ ಸಬ್ಜೆಕ್ಟ್ಸ್ ಏನಿರುತ್ತೆ ಅವರು ಡಿಗ್ರಿ ಸಬ್ಜೆಕ್ಟ್ಸಲ್ಲಿ ಅವ್ರಿಗೆ ಯಾವ್ದಾದ್ರು ತುಂಬ ಕಾನ್ಫಿಡೆನ್ಸ್ ಇದ್ದರೆ ಆ ಸಬ್ಜೆಕ್ಟ್ಸ್ ತೊಗೊಳೋದ್ರಿಂದ ಅವ್ರಿಗೆ ತುಂಬ ಉತ್ತಮವಾಗಿ ಸಹಾಯ ಆಗುತ್ತೆ ಸರ್ ಅದು ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ನನಗೆ ನೋಡಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಅಂದಾಗ ಯಾವ್ದಾರೊಂದು ಹ್ಯುಮ್ಯಾನಿಟಿಸ್ದು ತುಂಬ ಪಾಪ್ಯುಲರ್ ಇರುವಾಗ ನಾನು ಪೊಲಿಟಿಕಲ್ ಸೈನ್ಸ್ ತೊಗೊಂಡಿದ್ದೀನಿ ಅದೇ ರೀತಿ ಆಂಥ್ರೋಪಾಲಜಿ ಇದೆ ಕನ್ನಡ ಸಾಹಿತ್ಯ ಇದೆ ಈ ಥರ ಒಂದು ಪಾಪ್ಯುಲರ್ ಆಪ್ಷನಲ್ ಎಲ್ಲಿ ಅವರಿಗೆ ಆಸಕ್ತಿ ಮೂಡುತ್ತೆ ಯಾರೋ ತೊಗೊಂಡ್ರು ಅಂತ ತೊಗೊಳೋದಕ್ಕಿಂತ ಅವ್ರಿಗೆ ಎಲ್ಲಿ ಆಸಕ್ತಿ ಮೂಡುತ್ತೆ ಅದನ್ನು ತೊಗೊಳ್ಳೋದು ಬಹಳ ಒಳ್ಳೆಯದು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಭವಿಷ್ಯ ಕಟ್ಟಿಕೊಡ್ತಾರೆ ಅದಕ್ಕೆ ಅಲ್ಲಿ ಯಾವ ರೀತಿಯಾದಂಥ ಮಾರ್ಗದರ್ಶನ ಸಿಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತಾಡ್ತಾ ಇದ್ವಿ ಇನ್ನು ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ಗೆ ಸಂಬಂಧಪಟ್ಟಂತೆ ಕೂಡ ಸರಿ ಇಪ್ಪತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದೀರ ಅದನ್ನು ಇಲ್ಲಿವರೆಗೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಇದರಿಂದ ಸಹಾಯ ಆಗಿದೆ ಯಾವ ಹಂತ ತಲುಪಿದ್ದಾರೆ ಆ ಅವಾಗ ನಾವು ಇಪ್ಪತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ವಿ ಪರ ಮೊದಲು ಎರಡು ವರ್ಷದಲ್ಲಿ ನಮಗೆ ಅಂತ ರ್ಯಾಂಕ್ಗಳು ಆ ಥರ ಬಂದಿರಲಿಲ್ಲ ಆಮೇಲೆ ನಮಗೆ ಸತ್ಯಪ್ರಕಾಶ್ ಅಂತಕ್ಕಂಥವರು ಶಿವಮೊಗ್ಗದವರು ಈಗ ಹರ್ಯಾಣದಲ್ಲಿದ್ದಾರೆ ಅವರು ಒಂದು ಸೆಕೆಂಡ್ ರ್ಯಾಂಕ್ ಬಂತು ಹಾಗೆ ಆಮೇಲೆ ಒಂದು ಏಯ್ ರ್ಯಾಂಕ್ ಬಂತು ಆಮೇಲೆ ಸೌಮ್ಯ ಅಂತಿದ್ರು ಐ ಎಫ್ ಎಸ್ ಇಂಡಿಯನ್ ಫಾರಿನ್ ಸರ್ವಿಸ್ನಲ್ಲಿ ಲೆವೆಂತ್ ರ್ಯಾಂಕ್ ಬಂದರು ಇನ್ನೊಬ್ರು ಪ್ರಪುಲ್ ಚಂದ್ರ ಶರ್ಮಾ ಅಂತಿದ್ದರು ಅವರು ಸೆವೆಂಟೀಂತ್ ರ್ಯಾಂಕ್ ಬಂದರು ಹಾಗೆ ಟೂ ತೌಸಂಡ್ ತ್ರೀ ಫೋರ್ ಫೈನಲಿ ನಮ್ಮ ಜರ್ನಿ ಆರಂಭ ಆಯಿತು ಆಮೇಲೆ ನಾವು ನಿಜವಾಗ್ಲೂ ತಿರುಗಿ ನೋಡಲಿಲ್ಲ ಪ್ರತಿ ವರ್ಷ ಐ ಎ ಎಸ್ ಎಕ್ಸಾಮ್ನಲ್ಲಿ ಹತ್ತರಿಂದ ಹದಿನೈದು ರ್ಯಾಂಕ್ಗಳು ಬರೋದಕ್ಕೆ ಆರಂಭವಾದವು ಕೆ ಎಸ್ ಎಲ್ ಕೂಡ ಭಾಳಷ್ಟು ಸಾರಿ ನಮ್ಮ ಆರ್ಗನೈಸೇಷನ್ಗೆ ಪ್ರಥಮ ರ್ಯಾಂಕ್ಗಳು ಬಂದವು ಇದನ್ನು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಮೂವತ್ತು ಪರ್ಸೆಂಟ್ ನಮ್ಮ ಕಾಂಟ್ರಿಬ್ಯೂಷನ್ಸು ಎಪ್ಪತ್ತು ಪರ್ಸೆಂಟು ಅವರ ವಿದ್ಯಾರ್ಥಿಗಳ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲೇ ನಾವು ಎಷ್ಟೇ ಪಾಠ ಮಾಡಿದ್ರು ಕೂಡ ಏನೇ ಮಾಡಿದ್ರೂ ಕೂಡ ಒಬ್ಬ ವಿದ್ಯಾರ್ಥಿ ಏನು ಸೇರಿಕೊಂಡಿರ್ತಾನೆ ಅವನಿಗೊಂದು ಡಿಟರ್ಮಿನೇಷನ್ ಇರಬೇಕು ಗುರಿ ತಲುಪ್ತಕ್ಕಂಥ ಒಂದು ಧ್ಯೇಯ ಇರಬೇಕು ಆವಾಗ ಮಾತ್ರ ಆತ ಗುರಿ ತಲುಪೋದಕ್ಕೆ ಸಾಧ್ಯ ಆ ಇಪ್ಪತ್ತು ವರ್ಷಗಳಲ್ಲಿ ಸುಮಾರು ನಮಗೆ ಗೊತ್ತಿದ್ದ ಹಾಗೆ ಆರು ಸಾವಿರದ ಏಳ್ನೂರಕ್ಕೂ ಅಧಿಕ ಮಂದಿ ಇವತ್ತು ರಾಜ್ಯ ಮತ್ತು ದೇಶದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದು ಗ್ರೂಪ್ ಎ ಹುದ್ದೆಯಲ್ಲಿ ಭಾಳಷ್ಟು ಜನ ಇದ್ದಾರೆ ಗ್ರೂಪ್ ಬಿ ಹುದ್ದೆಗಳಲ್ಲಿದ್ದಾರೆ ಮತ್ತು ಗ್ರೂಪ್ ಸಿ ಹುದ್ದೆಗಳಲ್ಲಿ ಕೂಡ ಇನ್ಸ್ಪೆಕ್ಟರ್ಸ್ ಹುದ್ದೆಗಳಿರ್ಬೋದು ಅಥವಾ ಪಿ ಡಿ ಒ ಇರ್ಬೋದು ಈ ಥರದ ಹುದ್ದೆಗಳಲ್ಲಿ ಕೂಡ ಭಾಳಷ್ಟು ಜನ ಸರ್ವಿಸ್ ಇದ್ದಾರೆ ಇದು ನಮಗೆ ಇಪ್ಪತ್ತು ವರ್ಷದ ಹಿಂದಿನ ಒಂದು ಇದನ್ನು ತಿರುಗಿ ನೋಡಿದಾಗ ಸುಮಾರು ಆರು ಸಾವಿರದ ಏಳ್ನೂರಕ್ಕೂ ಅಧಿಕ ಜನರು ನಾವು ಈ ರಾಜ್ಯ ಮತ್ತು ದೇಶಕ್ಕೆ ಸೇವೆಗೆ ಕೊಟ್ಟಿರತಕ್ಕಂಥದ್ದು ಭಾಳ ಹೆಮ್ಮೆ ಅನಿಸುತ್ತೆ ನಿಜಕ್ಕೂ ಸರ್ ಇದೇ ರೀತಿ ಉತ್ತಮ ಕೋಚಿಂಗ್ ಅನ್ನ ಕೊಡ್ತಾ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಕನಸನ್ನ ಕಟ್ಟಿಕೊಂಡಿರೋರಿಗೆ ಸಹಾಯ ಆಗಲಿ ಅಂತ ನಿಮ್ಮ ಕಡೆಯಿಂದ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾನು ಯಾವಾಗಲೂ ಈ ವಿರ್ಲಾ ಸಿಮೆಂಟ್ನವರು ಒಂದು ಸ್ಲೋಗನ್ ಹಾಕಿರ್ತಾರೆ ಬಹಳ ನನಗೆ ಖುಷಿ ಅನ್ಸುತ್ತೆ ಕನಸು ಇರುವುದೇ ನನಸು ಮಾಡಲು ಚಿಂತೆ ಏತಕ್ಕೆ ಅಂತ ನಾನು ಯಾವಾಗಲೂ ಅದನ್ನ ನೆನ್ಪು ಮಾಡ್ಕೊಳ್ತಾ ಇರ್ತೀನಿ ಕನಸು ಇರುವುದೇ ನನಸು ಮಾಡಲು ಚಿಂತೆ ಏತಕ್ಕೆ ಅಂತ ನಿಮ್ಗೆ ಕನಸು ನಿಜವಾಗ್ಲೂ ಇದ್ದರೆ ಆ ಕನಸನ್ನು ನೀವು ಪರಿಪೂರ್ಣತೆಗೊಳಿಸ್ಕೊಳ್ಬೇಕು ಅನ್ನತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಬಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಅದು ಇದ್ದರೆ ನೀವು ಚಿಂತನೆ ಮಾಡಬೇಡಿ ಅದನ್ನು ನನಸು ಮಾಡ್ಕೊಳ್ಳೋದ್ರ ಕಡೆಗೆ ನೀವು ಪ್ರಯತ್ನ ಮಾಡಿ ಗುರಿ ತಲುಪುವಾಗ ಇದ್ದೇ ಇರುತ್ತೆ ನಿಮಗೆ ಅಡೆತಡೆಗಳು ಇದ್ದೇ ಇರುತ್ತೆ ಅವುಗಳನ್ನೆಲ್ಲ ಭೇದಿಸಿ ನೀವು ಗುರಿ ತಲುಪಿ ಅಂಥದ್ದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಖಂಡಿತ ಅಂದ್ರೆ ನೀವು ಹೇಳಿದ್ರೆ ಮೂವತ್ ಪರ್ಸೆಂಟ್ ಅಷ್ಟೇ ನಮ್ ಎಫರ್ಟ್ ಎಲ್ಲ ವಿದ್ಯಾರ್ಥಿಗಳ ಎಫರ್ಟ್ ಅಂದ್ರೆ ಗುರು ಇದ್ರು ಕೂಡ ಒಬ್ರು ಗುರು ಅಂತಾನೂ ಬೇಕಾಗ್ತಾರೆ ಸೊ ಆ ಜಾಗದಲ್ಲಿ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಿಂತು ಅವರನ್ನ ದಡ ತಲುಪಿಸಿದೆ ಖುಷಿ ಇದೆ ಆ ಬಗ್ಗೆ ಅಂತ ಅಂದ್ರೆ ನಮ್ಮ ಗುರುಗಳು ಅಂತ ಹೇಳಿದ್ರೆ ನಾವು ಎಲ್ಲ ಎಕ್ಸ್ಪರ್ಟ್ ಗಳನ್ನೇ ಕರೆಸ್ತೀವಿ ಎಲ್ಲೂ ನಾವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊಂಡೇ ಇಲ್ಲ ಉದಾಹರಣೆಗೆ ನಾವು ಪ್ರಪ್ರಥಮ ಬಾರಿಗೆ ಅಂತ ಕಾಣುತ್ತೆ ಡೆಲ್ಲಿ ಫ್ಯಾಕಲ್ಟಿಗಳನ್ನ ಬೆಂಗಳೂರಿಗೆ ಕರೆತಲ್ಲ ಅದಕ್ಕೆ ಸಹಾಯ ಮಾಡ್ತೀವಿ ಅದನ್ನೇ ನನಗೆ ಭಾಳಷ್ಟು ಜನ ಇವತ್ತು ಆ ಫ್ಯಾಕಲ್ಟಿಗಳನ್ನ ಕರ್ತಾ ಇರೋದಕ್ಕೆ ಯಾರು ಸಹಾಯ ಮಾಡಿದ್ರು ಅವರೆಲ್ಲರೂ ಆಫೀಸರ್ ಆಗಿ ಇವತ್ತು ಕರ್ನಾಟಕದಲ್ಲಿ ಮತ್ತು ದೇಶಾದ್ಯಂತ ಇದ್ದಾರೆ ಕ್ವಾಲಿಟಿ ಕಾಂಪ್ರಮೈಸ್ ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ನಮ್ಮ ಯಾರು ಗುರುಗಳನ್ನ ಇದ್ವಿ ಎಲ್ಲರೂ ತುಂಬ ಚೆನ್ನಾಗಿ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರನ್ನ ಕರೆಸ್ತಾ ಇದ್ವಿ ಇವತ್ತು ಉದಾಹರಣೆಗೆ ಕೌಶಿಕ ಅವರು ನಮ್ಮ ವಿದ್ಯಾರ್ಥಿ ಆಗಿದ್ದರು ಆಮೇಲೆ ರ್ಯಾಂಕ್ ಬಂದರು ಆಮೇಲೆ ನಮ್ಮಲ್ಲಿ ಫ್ಯಾಕಲ್ಟಿ ಆಗಿದ್ದಾರೆ ಅವರು ಭಾಳ ಅದ್ಭುತವಾಗಿ ನಿಮಗೆ ಕ್ವಾಲಿಟಿಯನ್ನು ಹ್ಯಾಂಡಲ್ ಮಾಡ್ತಾರೆ ಆದ್ದರಿಂದ ಎಲ್ಲಿಯೂ ನಾನು ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಅದು ಕೂಡ ನನಗೆ ಯಶಸ್ಸಿಗೆ ಒಂದು ಒಂದು ಮೇನ್ ರೀಸನ್ ಓಕೆ ಸರ್ ಇನ್ನು ಸಬ್ಜೆಕ್ಟ್ಸ್ ಬಗ್ಗೆ ಮಾತಾಡ್ತೀನಿ ಆವಾಗಲೇ ಆಪ್ಷನಲ್ ಸಬ್ಜೆಕ್ಟ್ ಹೇಗೆ ಅಂತ ಸೊ ಏನು ಇಂಪಾರ್ಟೆನ್ಸ್ ಆಫ್ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ಇನ್ ಸಿವಿಲ್ ಸರ್ವಿಸ್ ಓಕೆ ಆ ಬಗ್ಗೆ ಹೇಳಿ ಹ್ಯುಮ್ಯಾನಿಟೀಸ್ ಅನ್ನೋದು ಇವಾಗ ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ಎಷ್ಟೊಂದು ಒಂದು ಏನಂತೀವಿ ಒಂದು ವಿಶಾಲ ಸಮುದ್ರ ಇದ್ದಾಗ ಅಷ್ಟು ಸಿಲೆಬಸ್ ಇದೆ ಆದರೆ ಇಲ್ಲಿ ನಾಲ್ಕು ಪಿಲ್ಲರ್ ಒಂದು ಬಿಲ್ಡಿಂಗ್ಗೆ ಕಂಪೇರ್ ಮಾಡಿದ್ರೆ ಈ ನಾಲ್ಕು ಪಿಲ್ಲರ್ ಯಾವುದು ಅಂದರೆ ಹಿಸ್ಟ್ರಿ ಜೋಗ್ರಫಿ ಪಾಲಿಟಿ ಅಂದರೆ ನಮ್ಮ ಸಂವಿಧಾನ ಎಕನಮಿ ಈ ಥರದ್ದೆಲ್ಲ ನಾವು ಸಬ್ಜೆಕ್ಟ್ಸ್ ಓದ್ತೀವಿ ಇವೆಲ್ಲ ನಾವು ನೋಡಿದ್ರೆ ಇದು ಸೈನ್ಸ್ ಇದೆ ಎಲ್ಲ ಇದ್ರೂ ನಮ್ಮ ಬೇಸಿಕ್ ಫೌಂಡೇಶನ್ ಏನಿದೆ ಇದು ಹ್ಯುಮ್ಯಾನಿಟೀಸನೇ ನಮ್ಮ ಇತಿಹಾಸ ಇರ್ಬೋದು ಭೂಗೋಳ ಇವೆಲ್ಲದೂ ಹ್ಯುಮ್ಯಾನಿಟೀಸ್ ಬ್ಯಾಕ್ಗ್ರೌಂಡಿಂದನೇ ಬರ್ತಾ ಇರೋದು ಇವೆನ್ ನಮ್ಮ ಐಚ್ಛಿಕ ವಿಷಯ ತೊಗೊಂಡ್ಲಿ ಅಥವಾ ಯಾವುದೇ ಸ್ಟ್ರೀಮ್ ತಗೊಂಡ್ಲಿ ಇಲ್ಲಿ ಯು ಪಿ ಸಿನಲ್ಲಿ ಏನಾಗುತ್ತೆ ಒಬ್ಬ ಅಧಿಕಾರಿ ಆಗಲಿಕ್ಕೆ ಹ್ಯುಮ್ಯಾನಿಟೀಸ್ ತುಂಬ ಚೆನ್ನಾಗಿ ಗೊತ್ತಿರಬೇಕು ಅನ್ನೋದು ಅದರಿಂದ ನಮ್ಮ ಸಿಲೆಬಸ್ ಇರೋದಾಗಲಿ ನಮ್ಮ ಕ್ವಶ್ಚನ್ ಪೇಪರ್ ಇರೋದಾಗಲಿ ಈವನ್ ನಾವು ಪ್ರಬಂಧ ಬರೆಯೋದಲ್ಲ ಎಸ್ ಎನ್ ಅಲ್ಲೂ ನಮ್ಮ ಹ್ಯುಮಾನಿಟೀಸ್ ಬ್ಯಾಕ್ಗ್ರೌಂಡ್ ತುಂಬ ಹೆಲ್ಪ್ ಆಗುತ್ತೆ ನೀವು ಆಪ್ಷನಲ್ ಸಬ್ಜೆಕ್ಟ್ ನೋಡಿ ಮೋಸ್ಟ್ ಆಫ್ ದಿ ಆಪ್ಷನಲ್ ಏನಿದೆ ಅದೆಲ್ಲ ಹ್ಯುನಾನಿಟೀಸ್ ಆಗಿ ನಾನು ತೊಗೊಂಡಿರೋ ಪೊಲಿಟಿಕಲ್ ಸೈನ್ಸು ನಾನು ನಾನು ಇಂಜಿನಿಯರ್ ಇದ್ದು ನಾನು ಪೊಲಿಟಿಕಲ್ ಸೈನ್ಸ್ ತೊಗೊಂಡಿರೋದು ನಾನು ಪಾಠ ಮಾಡ್ತಾ ಇದ್ದಿದ್ದು ಪೊಲಿಟಿ ಅಂದರೆ ಸಂವಿಧಾನ ಕೂಡ ಅದು ಹ್ಯುಮ್ಯಾನಿಟೀಸ್ ಬ್ಯಾಕ್ ಗ್ರೌಂಡಿಂದಾನೇ ಯು ಸಿನಲ್ಲಿ ಏನಾಗುತ್ತೆ ಬೇಸಿಕ್ ಫೌಂಡೇಶನ್ ಅನ್ನೋದು ಈ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸೇನೆ ಅದ್ರ ಮೇಲಾಗಿ ಅಪ್ಬ್ರಿಂಗಿಂಗ್ ಆಗಿ ಕೆಲವೊಂದು ನಮ್ಮಲ್ಲಿರೋ ರೀಸೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲ ಬರಬಹುದು ಅದರ ಬೇಸಿಕ್ ಫೌಂಡೇಶನ್ ಹ್ಯುಮ್ಯಾನಿಟೀಸ್ ಆಗಿರೋದ್ರಿಂದ ಹ್ಯುಮ್ಯಾನಿಟೀಸ್ ನಲ್ಲಿ ತುಂಬಾ ಸ್ಟ್ರಾಂಗ್ ಇರೋದು ಒಳ್ಳೆದಾಗುತ್ತೆ ಸೊ ಕೊನೆಯಾಗ ಏನಾದರೂ ಯಂಗ್ಸ್ಟರ್ಸ್ಗೆ ಮೆಸೇಜ್ ಕೊಡ್ತೀರಾ ನಿಮ್ಮ ಥರನೇ ತುಂಬಾ ದೊಡ್ಡ ಡ್ರೀಮ್ ಇಟ್ಕೊಂಡು ಒಂದು ಕನಸು ಕಟ್ಕೊಂಡು ಈಗ ತಯಾರಿ ಶುರು ಮಾಡ್ತಾ ಇರುವಂತವರಿಗೆ ನಾನು ಹೇಳೋದೊಂದು ಅಂದ್ರೆ ನಿಮ್ಮ ಗುರಿ ಬಿಡಬೇಡಿ ಇವಾಗ ನನಗೆ ನೋಡಿ ತುಂಬಾ ವರ್ಷ ತೊಗೊಳ್ತೀನಿ ನನ್ನ ಐದನೇ ಅಟೆಂಪ್ಟ್ ಆಗಿತ್ತು ಸರ್ ಇಷ್ಟು ದೂರ ಹೇಗೆ ಬರಲಿಕ್ಕಾಯ್ತು ನೀವು ಫೇಲ್ಯೂರ್ ನೋಡಿದ್ರು ಅಂದ್ರೆ ಅದೊಂದು ಗುರಿ ಆ ಸಾಧನೆ ಮಾಡಬೇಕು ಅಂತ ಒಂದು ಛಲ ಇದ್ದರೆ ಖಂಡಿತ ಆಗುತ್ತೆ ಎಕ್ಸಾಮು ತುಂಬ ಈಸಿ ಅಂತ ನಾನೇನು ಹೇಳಲ್ಲ ಕಷ್ಟನೇ ಎಕ್ಸಾಮ್ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಕಷ್ಟ ಇದ್ದರೂ ಎಲ್ಲರೂ ಮಾಡ್ಬೋದು ಆ ಗುರಿ ಇಟ್ಟು ಅದ್ರ ಪ್ರಕಾರ ಆ ಹೋರಾಡಿದ್ರೆ ಛಲದಿಂದ ಮಾಡ್ಬೋದು ಮತ್ತೆ ಸೋಲು ಕಾಣ್ಬೋದು ಇದರಲ್ಲಿ ಸರ್ ಫಸ್ಟ್ ಅಟೆಂಪ್ಟಲ್ಲಿ ಆಗ್ಬಿಡುತ್ತಾ ಗೊತ್ತಿಲ್ಲ ಸರ್ ಅವಾಗಲೇ ಹಾಗೆ ಮೋಸ್ಟ್ ಆಫ್ ದಿ ಎಫರ್ಟ್ಸ್ ಒಬ್ಬ ಆಸ್ಪೆರೆಂಟಿಂದನೇ ಆಗಬೇಕಾಗಿರುತ್ತೆ ಆದ್ದರಿಂದ ಸೋಲೇ ಗೆಲುವಿನ ಮೆಟ್ಲು ಅನ್ನೋದು ನಂಬೇಕಾಗುತ್ತೆ ನಾವು ಏನಕ್ಕೆ ಸೋತ್ವಿ ಆ ಸೋತಿದ್ದನ್ನ ನಾವು ಅನಲೈಸ್ ಮಾಡಿ ಗೆಲುವು ಕಡೆ ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಇನ್ನು ಇದಿಷ್ಟು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಅವರನ್ನು ಸಂಪರ್ಕಿಸಬಹುದು ಅವ್ರ ವಿಳಾಸ ಹೇಗಿದೆ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಗುರುರಾಯನ್ ಪುರ ಕೊಲ್ಲೂರು ವಿಲೇಜ್ ತಾವರೆಕೆರೆ ಹೋಬಳಿ ರಾಮಹಳ್ಳಿ ಬ್ಯಾಂಗ್ಳೂರ್ ಸೌತ್ ಫೈವ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಫೋರ್ ಇನ್ನು ಫೋನ್ನ ಮೂಲಕ ಅವರನ್ನು ಸಂಪರ್ಕಿಸಬಹುದು ಜೊತೆಗೆ ಅವರ ವೆಬ್ಸೈಟ್ನ ಅಡ್ರೆಸ್ ಹೇಗಿದೆ ದೂರವಾಣಿ ಸಂಖ್ಯೆಗಳು ಹೇಗಿದೆ ಒಂಬತ್ತು ಆರು ಎಂಟು ಆರು 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 ನಾಲ್ಕು ಒಂಬತ್ತು ಎಂಟು ಐದು ಮತ್ತೊಂದು ಸಂಖ್ಯೆ ಒಂಬತ್ತು ಆರು ಎಂಟು ಆರು 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 ನಾಲ್ಕು ಒಂಬತ್ತು ಎಂಟು ಮೂರು ಇನ್ನೊಂದು ಸಂಖ್ಯೆ ಆರು ಮೂರು ಆರು ಆರು ಎಂಟು ಒಂದು ಆರು ಆರು ಒಂದು ಒಂದು ಹಾಗೆ ಮತ್ತೊಂದು ಸಂಖ್ಯೆ ಇದೆ ಒಂಬತ್ತು ಎಂಟು ನಾಲ್ಕು ಐದು ಐದು ಒಂದು ಎರಡು ಸೊನ್ನೆ ಐದು ಎರಡು ಸೊ ಈ ನಂಬರ್ಗಳ ಮೂಲಕ ಅವರನ್ನು ಸಂಪರ್ಕಿಸಬಹುದು ಸೊ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಸಾಕಷ್ಟು ತಿಳಿಸಿಕೊಟ್ರಿ ಜೊತೆಗೆ ಕನ್ಸರ್ನ್ ಇಟ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೂ ಒಂದಷ್ಟು ಉತ್ತೇಜನ ಆಯ್ತು ಅಂತ ಹೇಳ್ತಾರೆ ಥ್ಯಾಂಕ್ ಯು ಸರ್ ಇಬ್ಬರಿಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ಇದಾಗಿತ್ತು ಹೊತ್ತಿನ ವಿಶೇಷ ನೆನಪಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ